ಇನ್ನು ಕರ್ನಾಟಕಕ್ಕೆ ನಾನು ಫುಲ್ಲಾಗಿ ಬಂದಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದೀನಿ, ಅದರಿಂದ ಕನ್ನಡ ಸ್ವಲ್ಪ ಸ್ವಲ್ಪನೇ ಬರುತ್ತೆ. ಈಗ ಈ ನೂರು ದಿನದ ಮಣ್ಣು ಉಳಿಸುವ ಈ ಕಾರ್ಯಕ್ರಮ, ಈ ಒಂದು ಪ್ರಯಾಣ ಲಂಡನ್ನಿಂದ ಆರಂಭಿಸಿ ಕಾವೇರಿವರೆಗೂ ಬರ್ತಾ ಇದೆ. ಈಗ ಈ ಇದುವರೆಗೂ ನಾವು 27,278 ಕಿಲೋಮೀಟ್ರ್ ಆಗಿದೆ, 593 ಈವೆಂಟ್ಸ್ ಆಗಿದೆ ಇದುವರೆಗೂ ಈ 93-94 ದಿವಸದಲ್ಲಿ. ಮುಖ್ಯವಾಗಿ 74 ದೇಶಗಳು ಈ ಸೇವ್ ಸಾಯಿಲ್ ಪಾಲಿಸಿ ಡಾಕ್ಯುಮೆಂಟ್ಸ್ ಮಾಡಿದ್ದೀವಿ, ಒಂದೊಂದು ದೇಶಕ್ಕೆ ಸಪ್ರೇಟಾಗಿ ಮಾಡಿದ್ದೀವಿ. ಆ ಒಂದು ದೇಶದ ಲ್ಯಾಟಿಟ್ಯೂಡ್, ಆ ದೇಶದ ಎಕನಾಮಿಕ್ ಕಂಡೀಷನ್ಸ್, ಸಾಯಿಲ್ ಟೈಪ್ಸ್, ಇದೆಲ್ಲ ನೋಡಿ ಡಾಕ್ಯುಮೆಂಟ್ಸು 193 ಡಾಕ್ಯುಮೆಂಟ್ಸ್ ಈ ಥರ ಮಾಡಿದ್ದೀವಿ, ಎಲ್ಲ ದೇಶಕ್ಕೂ ಕೊಟ್ಟಿದೆ. ಅವರೆಲ್ಲ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ. 74 ದೇಶ ಆಗಲೇ ಇದು ನಾವು ಕಡ್ಡಾಯವಾಗಿ ಇದು ಮಾಡ್ತೀವಿ ಅಂತ ನಮಗೆ ಒಂದು ಡಿಕ್ಲರೇಷನ್ ಕೊಟ್ಟಿದ್ದಾರೆ, MOU ಸೈನ್ ಮಾಡಿದ್ದಾರೆ. ಅದೇ ರೀತಿ ಈಗ ನಾವು ಬಂದಿರೋ 7-8 ಸ್ಟೇಟ್ ಕೂಡ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಎಲ್ಲರೂ ಈಗ MOU ಸೈನ್ ಮಾಡಿದರೆ, ಕರ್ನಾಟಕ ಕಡ್ಡಾಯವಾಗಿ ಮಾಡ್ತಾರೆ. ಇದು ಮುಖ್ಯವಾಗಿ ಏನಂದರೆ, ಮಣ್ಣು ಅನ್ನೋದು ಒಂದು ಜೀವಂತವಾದ ಒಂದು ವಿಷಯ. ಇದು ನಾವು ಒಂದು ಪದಾರ್ಥದ ಥರ ನೋಡ್ಲಿಕ್ಕೆ ಆಗೋದಿಲ್ಲ, ಇದು ನಾವು ಉಪಯೋಗಿಸಿದ ಬಿಸಾಕುವಂಥ ವಿಷಯ ಅಲ್ಲ. ನಮ್ಮ ದೇಹ ಅಂತ ಏನು ಹೇಳ್ತೀವಿ, ಮಣ್ಣು ಅಂತ ಏನು ಹೇಳ್ತೀವಿ, ಇದು ವ್ಯತ್ಯಾಸವಾದ ವಿಷಯ ಅಲ್ಲ, ಒಂದೇ ವಿಷಯ. ಆದ್ದರಿಂದ ಈ ಮಣ್ಣು ಅನ್ನೋದು ಪರಿಸರಕ್ಕೆ ಸಂಬಂಧಪಟ್ಟ ಬಹಳಷ್ಟು ವಿಷಯಗಳಿದೆ. ಆ ವಿಷಯಗಳಿಗೂ ಮಣ್ಣಿಗೂ ಒಂದು ವ್ಯತ್ಯಾಸ ತಗೊಂಬರಬೇಕು ನಾವು. ಆವಾಗಲೇ ಈ ಮಣ್ಣು ನಾವು ಫಲವತ್ತಾಗಿ ಇಟ್ಕೋಬೋದು, ಅದು ಜೀವಂತವಾಗಿ ಇಟ್ಕೋಬೋದು. ಮಣ್ಣು ಅನ್ನೋದು ನಮ್ಮ ಒಂದು ಸ್ವತ್ತಲ್ಲ, ನಮಗೆ ಹಿಂದಿನ ತಲೆಮಾರಿಯ ಬಟ್ ಹಿಂದಿನ ತಲೆಮಾರುಗಳಿಂದ ನಮಗೆ ಬಂದಿದೆ. ಇದು ನಾವು ಇದೇ ರೀತಿ ಮುಂದಿನ ತಲೆಮಾರುಗಳಿಗೆ ನಾವು ಜೀವಂತವಾದ ಮಣ್ಣು ಕೊಡಬೇಕು. ಇದು ಬಹಳ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಒಂದು ಜನ್ರೇಷನ್ಗೆ. ಇದರಿಂದ ಈಗ ಏನಾಗಿದೆ ಅಂದರೆ, ಒಂದೇ ಒಂದು ದೇಶದಲ್ಲಿ ಕೂಡ ಮಿನಿಮಮ್ ಆರ್ಗ್ಯಾನಿಕ್ ಕಾಂಟೆಂಟ್ 3% ಇರಬೇಕು ಅಂತ UN ಏಜೆನ್ಸೀಸ್ ಎಲ್ಲ ಹೇಳ್ತಾರೆ. ಒಂದೇ ಒಂದು ದೇಶದಲ್ಲಿ ಕೂಡ ಇದು ಇಲ್ಲ. ಯೂರೋಪ್ನಲ್ಲಿ, ನಾರ್ದನ್ ಯೂರೋಪ್ನಲ್ಲಿ 1.48% ಇದೆ, ಇದೇ ಹೈಯೆಸ್ಟು. ಸದರ್ನ್ ಯೂರೋಪಲ್ಲಿ 1.1% ಇದೆ, ಯುನೈಟೆಡ್ ಸ್ಟೇಟ್ಸಲ್ಲಿ 1.25% ಇದೆ, ಆಫ್ರಿಕಾದಲ್ಲಿ 0.3% ಇದೆ, ಫುಲ್ ಕಾಂಟಿನೆಂಟ್ ತಗೊಂಡ್ರೆ. ಇಲ್ಲಿ ನಮ್ಮ ದೇಶದಲ್ಲಿ 0.68% ಇದೆ. 1% ಕೆಳಗಡೆ ಬಂದರೆ ಇದು ಡೆಸರ್ಟಿಫಿಕೇಷನ್ ಅಂತ ಹೇಳ್ತಾರೆ. ಅದು ನಮ್ಮ ದೇಶದಲ್ಲಿ ಆಗಲೇ ಆರಂಭಿಸ್ಬಿಟ್ಟಿದೆ. ಈಗ ನಮಗೆ 130 ಕೋಟಿ ಜನ ನಮ್ಮ ದೇಶದಲ್ಲಿ ಜನಸಂಖ್ಯೆ ಇಟ್ಕೊಂಡು ನಾವು ನಮ್ಮ ಮಣ್ಣಲ್ಲಿ ಒಂದು ಜೀವ ಇಲ್ಲದೇ ಇರೋ ಥರ ನಾವು ಮಾಡಿಬಿಟ್ರೆ, ನಾಳೆ ಇನ್ನೊಂದು 25-30 ವರ್ಷದಲ್ಲಿ ಬಹಳಷ್ಟು ನಮಗೆ ತೊಂದರೆ ಇದೆ. ಇದು ನಮಗೆ ಮರವು ಭಾಳ ಜಾಸ್ತಿ ಆಗೋಯ್ತು. ಏನಂದರೆ, ನಮಗೊಂದು 80 ವರ್ಷದ ಹಿಂದೆ ಈ ವಾಟ್ಸ್ ಅ ಫ್ಯಾಮಿನ್ ಐ ಆಮ್ ಸಾರಿ ಬರಗಾಲ ಬಂದು ಲಕ್ಷಗಟ್ಟಲೆ ಜನಗಳು ಪ್ರಾಣ ಹೋಗಿದೆ. ಈಗ ಮತ್ತೆ 20-30, 35-40 ಈ ಥರ ಒಂದು ಸಿಚುವೇಶನು ಬರೀ ನಮ್ಮ ದೇಶದಲ್ಲಿಲ್ಲ, ಪ್ರಪಂಚದಲ್ಲಿ ಹಲವಾರು ಕಡೆಗಳಲ್ಲಿ ಆಗಲಿಕ್ಕೆ ಕಡ್ಡಾಯವಾಗಿ ಸಾಧ್ಯ ಇದೆ. ನಮಗೆ ವ್ಯವಸಾಯ ಮಾಡೋ ಥರ ಮಣ್ಣು ಈ ಪ್ರಪಂಚದಲ್ಲಿ ಬರೀ 60 ವರ್ಷದವರೆಗೂ ಇದೆ. ಈಗ 50% ಅಷ್ಟು ವ್ಯವಸಾಯದ ಮಣ್ಣು ಇಲ್ಲದೆ ಹೋಗಿದೆ, ಟಾಪ್ ಸಾಯಿಲ್ ಹೋಗಿದೆ. ಇದು ಸುಮಾರು 20-50 90% ಹೋಗುತ್ತೆ ಅಂತ ಎಲ್ಲ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಮತ್ತೆ ಜೀವಂತವಾಗಿರಬೇಕು ಅಂದರೆ, ನಮ್ಮ ಮಣ್ಣಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಅಗ್ರಿಕಲ್ಚರಲ್ ಸಾಯಿಲಲ್ಲಿ, ನಾವು ವ್ಯವಸಾಯ ಮಾಡುವ ಮಣ್ಣಿನಲ್ಲಿ ಮಿನಿಮಮ್ 3% ನಾವು ತಗೊಂಬರಬೇಕು. ಇದು ತಗೊಂಬರಬೇಕು ಅಂದರೆ ಇದಕ್ಕೆ ಇನ್ಸೆಂಟಿವ್ಸ್ ಬೇಕು. ಫಾರ್ಮರ್ಸ್ಗೆ, ನಮ್ಮ ರೈತರಿಗೆ ಒಂದು ಇನ್ಸೆಂಟಿವ್ ಬೇಕು. ಈ ಇನ್ಸೆಂಟಿವ್ ಬೇಸ್ಡ್ ಪಾಲಿಸಿ ನಾವು ಡೆವಲಪ್ ಮಾಡಿದ್ದೀವಿ. ಇದು ಸರ್ಕಾರಕ್ಕೆ ನಾವು ಕರ್ನಾಟಕದಲ್ಲೂ ಕೊಡ್ತೀವಿ, ಎಲ್ಲ ಸರ್ಕಾರಗಳಿಗೂ ಕೊಡ್ತಾ ಇದ್ದೀವಿ. ನಮಸ್ಕಾರ. ಇಷ್ಟೊಂದು ಕನ್ನಡ ಬಂದ್ಬಿಡ್ತು, ನೀವೇನು ಇನ್ನೂ ಕೇಳ್ತಿರಲ್ಲ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮತ್ತು ಹಲವಾರು ಮಂತ್ರಿಗಳು ಬರ್ತಾ ಇದ್ದಾರೆ. ಇದು ಮುಖ್ಯವಾಗಿ ಜನರು ಈಗ ಇಷ್ಟೊಂದು ಡೆವಲಪ್ ಆಗಿದೆ. ನಾನು ಆಗಲೇ ಹೇಳಿದಾಗೆ 3.2 ಬಿಲಿಯನ್ ಜನಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ.
ಈಗ ಬೆಂಗಳೂರಲ್ಲಿ ಬರಬೇಕಾದ್ರೆ ಎಲ್ಲಿ ಬಂದರೂ ರಸ್ತೆಯಲ್ಲೆಲ್ಲ ತಡೆ ಹಾಕ್ತಾ ಇದ್ದಾರೆ. ಅದರಿಂದ ಒಂದು ಈವೆಂಟು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ಈವೆಂಟ್ ನಡೀತಾ ಇದೆ. ಜಸ್ಟ್ ನಾಳೆ ನಾವು ಈ ಎಂ ಒ ಯು ಸೈನಿಂಗ್ ಒಂದು ಸೆರೆಮನಿ ಇಟ್ಕೊಂಡಿದ್ದೀವಿ, ಅದರಲ್ಲಿ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ನಮಸ್ಕಾರ. ಹಾಂ, ಮೋಟರ್ ಸೈಕಲ್ ಇದ್ದರೆ ಹಾಕೋಬೇಕಲ್ಲ, ಏನು ಮಾಡೋದು. ಇದು ನಾನು ಅದೇ ಯೋಚನೆ ಮಾಡಿದೆ. ಈಗ ಒಂದು ಎರಡೂವರೆ ವರ್ಷದಿಂದ ನಾನು ಹಲವಾರು ಅಗ್ರಿಕಲ್ಚರ್ ಮಿನಿಸ್ಟ್ರೀಸು, ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ, ಹೊರಗಡೆ ಎಲ್ಲ ಕಡೆ ನಾನು ಮೀಟ್ ಮಾಡಿದೆ. ಎಲ್ಲಿ ಹೋದರೂ ಅಲ್ಲಿರೋ ಮುಖ್ಯವಾಗಿರೋರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಏನು ಅಂತ ಗೊತ್ತು, ಜನರಲ್ಲಾಗಿ ಸಲ್ಯೂಷನ್ ಏನು ಅಂತ ಕೂಡ ಗೊತ್ತು. ಆದರೆ ಅವರು ಈ ಬೆಕ್ಕಿಗೆ ಗಂಟೆ ಕಟ್ಟಬೇಕು ಅಂದರೆ ಯಾರೋ ಒಬ್ಬರು ಬೇಕಲ್ಲ, ಅವರು ಮುಟ್ಟಾಳಬೇಕು. ಅದು ಏನು ಮಾಡೋದು, ಯು ನೀಡ್ ಅ ಇಡಿಯಟ್ ಟು ಬೆಲ್ ದ ಕ್ಯಾಟ್. ನಮ್ಮ ಗ್ರಾಮಗಳಲ್ಲೆಲ್ಲ ಹೀಗೆ ಏನಾದರೂ ಒಂದು ಅಪಾಯವಾದ ಕೆಲಸ ಇದ್ದರೆ ಯಾರು ಗ್ರಾಮದಲ್ಲಿ ಮುಟ್ಟಾಳ ಇರ್ತಾನೋ ಅವನು ಹೇಳಿ ಏ ನೀ ಮಾಡೋ ಅಂತ ಹೇಳ್ತಾರೆ. ಅವನು ಗೊತ್ತಿಲ್ಲದೆ ಹೋಗ್ತಾನೆ ಇವನು, ಹಾಗೆ ಏನು ಮಾಡೋದು, ಗೊತ್ತಿದ್ದು ಹೋಗ್ತಾನೆ ಇವನು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.